ಪ್ರೇಕ್ಷಕರೇ, ಎಲ್ರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು 4 ಜನದ್ದು ಬರ್ತಡೇ ಇದೆ, ಹಂಗಾಗಿ ವಿಶ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ನ ಮಾಡಿದ್ದೆ. ಅದಕ್ಕೋಸ್ಕರ ವಿಶ್ ಮಾಡೋದಂತ ಬಂದಿದ್ದೀವಿ. ಮಧು ಅವರು ಕಮೆಂಟ್ನ ಮಾಡಿದ್ರು, ನನ್ನ ಮಗ KM ಹರ್ಷವರ್ಧನ್ ಕೋರಗೆರೆ ಇವತ್ತು ಬರ್ತಡೇ ಇದೆ, ದೊಡ್ಡರಂಗಜ್ಜಿ ರಾಘಣ್ಣ ಮತ್ತು ಗೌರಿ ನೀವು 3 ಜನ ವಿಶ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿದರು. ಶುಭಾಶಯ ಕೋರುತ್ತಿರುವವರು ಅವರ ತಂದೆ ತಾಯಿಗಳಾದ ಮಧು ಮತ್ತು ಉಮಾ ಅಂತ ಹೇಳಿ ಅಂತ ಹೇಳಿದರು. ಈಗ ಮಧು ಮತ್ತು ಉಮಾ ಅವ್ರ ಕಡೆಯಿಂದನೂ ಕೂಡ ಹರ್ಷವರ್ಧನ್ ಕೋರಗೆರೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಮತ್ತು ನಮ್ಮ ಕಡೆಯಿಂದನೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಹ್ಯಾಪಿ ಬರ್ತಡೇ ಹರ್ಷವರ್ಧನ್ ಕೋರಗೆರೆ, ನಿಮಗೆ ಆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಆದಷ್ಟು ಗೈಡಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಸದಾ ನಿಮ್ಮ ಮೇಲೆ ಆ ದೇವರ ಆಶೀರ್ವಾದ ಇರಲಿ. ಇವತ್ತು ಬರ್ತಡೇ ನಾವು ದೇವರ ಸೆಲೆಕ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗರಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತಡೇ KM ಹರ್ಷವರ್ಧನ್ ಕೋರಗೆರೆ. ಈಗ ನಾನು ಕೂಡ KM ಹರ್ಷವರ್ಧನ ಕೋರಗೆರೆ ಇವರಿಗೆ ಬರ್ತಡೇ ವಿಶಸ್ನ ತಿಳಿಸ್ಬಿಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ KM ಹರ್ಷವರ್ಧನ ಕೋರಗೆರೆ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸದಾ ನಿಮ್ಮ ಮೇಲೆ ಆ ದೇವರ ಆಶೀರ್ವಾದ ಇರಲಿ. ಇವತ್ತು ಬರ್ತಡೇ ನಾನು ಜೋರ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಬರ್ತ್ಡೇ KM ಹರ್ಷವರ್ಧನ ಕೋರಗೆರೆ. ಅದೇ ರೀತಿ ನಿಮ್ಮ ತಂದೆ ತಾಯಿಗಳಾದ ಮಧು ಮತ್ತು ಉಮಾ ಇವ್ರ ಕಡೆಯಿಂದನೂ ಕೂಡ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾನು ಕೂಡ KM ಹರ್ಷವರ್ಧನ ಕೋರಗೆರೆ ಇವರಿಗೆ ಬರ್ತಡೇ ವಿಶೇಷ ತಿಳಿಸ್ಬಿಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತಡೇ KM ಹರ್ಷವರ್ಧನ ಕೋರಗೆರೆ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಲಿ. ನಿಮ್ಮ ಮೇಲೆ ಸದಾ ದೇವರ ಆಶೀರ್ವಾದ ಇರಲಿ. ಇವತ್ತು ಬರ್ತಡೇ ನಾವು ಗೌರವ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತಡೇ KM ಹರ್ಷವರ್ಧನ ಕೋರಗೆರೆ. ಅದೇ ರೀತಿ ನಿಮ್ಮ ತಂದೆ ತಾಯಿಗಳಾದ ಮಧು ಮತ್ತು ಉಮಾ ಇವರ ಕಡೆಯಿಂದ ಕೂಡ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮಂಜು ಅವರು ಕಮೆಂಟ್ನ ಮಾಡಿದ್ರು, ನನ್ನ ವೈಫ್ ನಯನಶ್ರೀದು ಬರ್ತಡೇ ಇದೆ, ದೊಡ್ಡರಂಗಜ್ಜಿ ಮತ್ತು ನಾಗಣ್ಣ ಒಟ್ಟಿಗೆ ಬಂದು ವಿಶ್ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರು. ಈಗ ನಯನಶ್ರೀ ಅವರಿಗೆ ವಿಶ್ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತಡೇ ನಯನಶ್ರೀ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಿ ಅಂತ ಭಗವಂತ ಹತ್ರ ಕೇಳ್ಕೊತೀನಿ. ನಿಮ್ಮ ಮೇಲೆ ಸದಾ ದೇವರ ಆಶೀರ್ವಾದ ಇರಲಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಆದಷ್ಟು ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತು ಬರ್ತಡೇ ನಾವು ಜೋರ ಸೆಲೆಕ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತಡೇ ನಯನಶ್ರೀ. ಈಗ ನಾನು ಕೂಡ ನಯನಶ್ರೀ ಅವ್ರಿಗೆ ವಿಶ್ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ನಯನಶ್ರೀ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಲಿ ಅಂತ ಆ ಭಗವಂತನ ಹತ್ರ ಕೇಳ್ಕೊತೀನಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸದಾ ನಿಮ್ಮ ಮೇಲೆ ಆ ದೇವರ ಆಶೀರ್ವಾದ ಇರಲಿ. ಇವತ್ತು ಬರ್ತಡೇ ನಾನು ಜೋರ ಸೆಲೆಕ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ನೀವು ಮತ್ತು ನಿಮ್ಮ ಎಲ್ಲ ಫ್ಯಾಮಿಲಿ ಕೂಡ ಖುಷಿ ಖುಷಿಯಾಗಿರಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನಿಮ್ಮ ಎಲ್ಲ ಕುಟುಂಬದವರು ಸೇರಿ ತುಂಬಾನೇ ಚೆನ್ನಾಗಿ ನೋಡಿ ಖುಷಿ ಪಡ್ತೀರಾ ಅಂತ ಮಂಜು ಅವರು ಕಮೆಂಟ್ ಮಾಡ್ತಾ ಇರ್ತಾರೆ. ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಕುಟುಂಬದವರು ಕೂಡ ನೋಡ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ನಯನಶ್ರೀ. ಹಾಗೆ ಇವತ್ತು ಗೋವಿಂದ ರಾಜ್ ಅವ್ರದ್ದು ಕೂಡ ಬರ್ತ್ಡೇ ಇದೆ. ಗೋವಿಂದ ರಾಜ್ ಅವರು ಕಮೆಂಟ್ ಮಾಡಿದ್ರು, ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಅಂದ್ಬಿಟ್ಟು. ಇವರು ಶಿವಮೊಗ್ಗದವರು. ವಿಶ್ ಯು ಹ್ಯಾಪಿ ಬರ್ತ್ಡೇ ಗೋವಿಂದ ರಾಜ್, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸದಾ ನಿಮ್ಮ ಮೇಲೆ ಆ ದೇವರ ಆಶೀರ್ವಾದ ಇರಲಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಆದಷ್ಟು ಬೇಗ ಈಡೇರಲಿ. ಇವತ್ತು ಬರ್ತಡೇ ಜೋರ ಸೆಲೆಕ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಗೋವಿಂದ ರಾಜ್. ಈಗ ನಮ್ಮ ಗೋವಿಂದ ರಾಜ್ ಅವರಿಗೆ ನಾನು ಕೂಡ ವಿಶ್ ಮಾಡ್ತೀನಿ. ಇವರು ಕೂಡ ನಮ್ಮ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲ ವಿಡಿಯೋಗೂ ಕೂಡ ಕಮೆಂಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ಇವರು ಶಿವಮೊಗ್ಗದವರು. ನಾನು ಈಗ ಗೋವಿಂದ ರಾಜ್ ಅವರಿಗೆ ವಿಶ್ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಗೋವಿಂದ ರಾಜ್, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಿ ಅಂತ ಭಗವಂತ ಹತ್ರ ಕೇಳ್ಕೊತೀನಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಆದಷ್ಟು ಬೇಗ ಈಡೇರಲಿ. ನಿಮ್ಮ ಮೇಲೆ ಸದಾ ದೇವರ ಆಶೀರ್ವಾದ ಇರಲಿ. ಇವತ್ತು ಬರ್ತ್ಡೇ ನಾ ಜೋರ ಸೆಲೆಕ್ಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಗೋವಿಂದ ರಾಜ್. ಹಾಗೆ ನಮ್ಮ ಬುಜ್ಜಿ ಅವರು ಕಮೆಂಟ್ ಮಾಡಿದ್ರು, ನಮ್ಮ ಅಕ್ಕನ ಮಗ ಲಕ್ಕಿದು ಬರ್ತ್ಡೇ ಇದೆ, ದೊಡ್ಡರಂಗಜ್ಜಿ ಮತ್ತೆ ಮೂಲೆಮನೆ ಮಾದೇವಿ ಇಬ್ರು ಒಟ್ಟಿಗೆ ಬಂದು ವಿಶ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ಈಗ ಲಕ್ಕಿ ಅವರಿಗೆ ವಿಶ್ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಲಕ್ಕಿ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ತೀನಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಆದಷ್ಟು ಬೇಗ ಈಡೇರಲಿ. ಸದಾ ನಿಮ್ಮ ಮೇಲೆ ಆಗ ಭಗವಂತನ ಆಶೀರ್ವಾದ ಇರಲಿ.
ಇವತ್ತು ಬರ್ತಡೇನ ಜೋರ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಲಕ್ಕಿ. ಈಗ ನಾನು ಕೂಡ ಲಕ್ಕಿ ಅವರಿಗೆ ವಿಶ್ ಮಾಡ್ತೀನಿ, ವಿಶ್ ಯು ಹ್ಯಾಪಿ ಬರ್ತ್ಡೇ ಲಕ್ಕಿ. ನಿಮಗೆ ಹುಟ್ಟುವ ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಮತ್ತು ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಿ ಅಂತ ಆ ಭಗವಂತನ ಹತ್ರ ಕೇಳ್ಕೊಂತೀನಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಆದಷ್ಟು ಈಡೇರಲಿ. ಸದಾ ನಿಮ್ಮ ಮೇಲೆ ಆ ಭಗವಂತನ ಆಶೀರ್ವಾದ ಇರಲಿ. ಇವತ್ತು ಬರ್ತಡೇನ ಜೋರ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿರಿ. ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಲಕ್ಕಿ.